ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ನವರಾತ್ರಿಯ ಮೂರನೇ ದಿನದ ಸ್ವೀಟ್ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದೇನಪ್ಪ ಅಂದ್ರೆ ಬುರುಡಿ ಹೋಳಿಗೆ ಇದು ಸ್ವಲ್ಪ ಭಾಳ ಹಳೆಯ ರೆಸಿಪಿ ರೀ ನಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು ಈ ರೆಸಿಪಿನ ಭಾಳ ಮಸ್ತಾಗುತ್ತೆ ಭಾಳ ರುಚಿ ಕೂಡ ಆಗುತ್ತೆ ಮತ್ತು ಮಾಡೋದು ಕೂಡ ಸ್ವಲ್ಪ ಭಾಳ ಡಿಫ್ರೆಂಟ್ ಆಗೈತಿ ಬರೀ ಹಂಗಿದ್ರೆ ಬುರುಡಿ ಹೋಳಿಗೆ ಮಾಡೋದು ಹೆಂಗಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ ಒಳಗೆ ಮೈದಾ ಹಿಟ್ಟನ್ನು ತೊಗೊಂಡಿನಿ ಮತ್ತು ಸಕ್ಕರೆ ಮತ್ತು ಪುಟಾಣಿ ಮತ್ತು ಒಣ ಕೊಬ್ಬರಿ ಮತ್ತು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ತೊಗೊಳ್ರಿ ಮೊದಲಿಗೆ ನಾನಿಲ್ಲೇ ಸಕ್ಕರೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದನ್ನು ಸ್ವಲ್ಪ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ರಿ ಆಮೇಲೆ ಇದಕ್ಕೆ ಪುಟಾಣಿ ಮತ್ತು ಏಲಕ್ಕಿ ಮತ್ತು ಒಣ ಕೊಬ್ಬರಿ ಎಲ್ಲನೂ ಸೇರಿ ಇದನ್ನು ಸೂಸ್ಲ ಮಾಡ್ಕೊಂಡು ಬರ್ತೀನಿ ನಾವು ನಿನ್ನೆ ಸುರುಳಿ ಹೋಳಿಗೆ ಮಾಡಿದ್ವಲ್ಲ ಸೇಮ್ ಅದೇ ಥರ ಸೂಸ್ಲನೂ ಇದಕ್ಕೂ ಬೇಕಾಗುತ್ತೆ ಈಗ ಬುರುಡಿ ಹೋಳಿಗೆದು ಸೂಸ್ಲ ರೆಡಿ ಆಯ್ತು ನೋಡ್ರಿ ಈಗ ಒಂದು ಕಪ್ನಷ್ಟು ಹಿಟ್ಟು ತೊಗೊಂಡಿದ್ನಲ್ಲ ಅದಕ್ಕೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಚಿರೋಟಿ ರವ ಮತ್ತು ಒಂದೆರಡು ಸ್ಪೂನಷ್ಟು ಎಣ್ಣೆ ಮತ್ತೊಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ಚಲೋತಂಗೆ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಾಸ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ ಯಾಕಂದ್ರೆ ಇದು ಕೂಡ ಸ್ವಲ್ಪ ನಮಗೆ ಲಟ್ಟಿಸೋದಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ರೆ ಚಲೋ ಅನ್ಸುತ್ತೆ ಭಾಳ ಮೆತ್ತಗೆ ನಾದ್ಕೊಳೋದಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ಇಷ್ಟು ನಾದ್ಕೊಂಡೇನು ನೋಡ್ರಿ ನಾನು ಈಗ ಇದನ್ನು ಮುಚ್ಚಿ ಒಂದು ಅರ್ಧ ತಾಸವರೆಗೂ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡ್ರಿ ಈಗ ಸೂಸ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೊಂದು ಸ್ವಲ್ಪ ಗೇರು ಬೀಜ ಹಾಕ್ಕೊತೀನಿ ನಾನು ಗೇರು ಬೀಜ ಹಾಕ್ಕೊಂಡು ಈಗ ಹಿಟ್ಟೆಲ್ಲ ನಾದೈತಲ್ಲ ಮೆತ್ತಗಾಗೈತಿ ಇದನ್ನು ಚಲೋತ್ತಂಗೆ ನಾದ್ಕೊಳ್ರಿ ಹಿಟ್ಟನ್ನು ನಾದ್ಕೊಂಡು ಈ ರೀತಿ ಉಳ್ಳಿ ಕಡ್ದಿಟ್ಕೊಳ್ರಿ ಡಬಲ್ ಡಬಲ್ ಉಳ್ಳಿ ಕಡ್ದಿಟ್ಕೋಬೇಕು ಒಂದೇ ಥರ ಸೇಮ್ ಎರಡೆರಡು ಉಳ್ಳಿ ಮಾಡಿ ಇಟ್ಕೋಬೇಕು ಇದನ್ನು ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ಹತ್ತಿಕ್ಕಿ ಇಟ್ಕೊಳ್ರಿ ಈಗ ನಾನು ಎರಡೂ ಉಳ್ಳಿ ಸೇರಿಸಾದರೂ ನೀವು ಒಮ್ಮೆಗೆ ಲಟ್ಟಿಸ್ಕೋಬೋದು ಇಲ್ಲ ನಿಮಗದು ಕಂಫರ್ಟಬಲ್ ಅನ್ನಿಸ್ತಿಲ್ಲ ಅಂತಂದರೆ ಒಂದೊಂದು ಉಳ್ಳಿ ನೀವು ಪುರೇಕ್ಕೆ ಹೆಂಗೆ ಲಟ್ಟಿಸ್ಕೊತಿದ್ರಲ್ಲ ಆ ಥರ ಬೇಕಾದರೂ ನೀವು ಲಟ್ಟಿಸ್ಕೋಬೋದು ನಾನು ನಿಮಗೆ ಸಿಂಗಲ್ಲು ಮತ್ತು ಡಬಲ್ ಎರಡೂ ಲಟ್ಟಿಸು ತೋರಿಸಿದೆ ನೋಡ್ರಿ ಈಗ ಮೊದಲಿಗೆ ನಾನಿಲ್ಲಿ ಒಂದೊಂದು ಉಳ್ಳಿ ಲಟ್ಟಿಸ್ಕೊಂಡು ಇಟ್ಕೊಂಡಿನಿ ಈ ಥರ ಭಾಳ ದಪ್ಪನೂ ಬೇಡ ಮತ್ತು ಭಾಳ ತೆಳಗೂ ಬೇಡ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು ಈಗ ಎರಡು ಉಳ್ಳಿ ಸೇರಿಸಿ ನಾನು ಲಟ್ಟಿಸೋದನ್ನು ತೋರಿಸ್ತೇನೆ ನೋಡ್ರಿ ನನಗೆ ಹಿಂಗೆ ಎರಡು ಉಳ್ಳಿ ಸೇರಿಸಿ ಲಟ್ಟಿಸೋದು ರೂಢ ಐತಿ ನಿಮ್ಗೆ ರೂಢಿ ಇದ್ರೆ ಈ ಥರ ಲಟ್ಟಿಸ್ಕೊಳ್ರಿ ಇಲ್ಲಾಂದ್ರೆ ಒಂದೊಂದು ಪುರಿಗತ್ತೆ ಲಟ್ಟಿಸ್ಕೊಂಡು ಎರಡೂ ಸೇರಿಸಿ ಇಟ್ಕೊಳ್ರಿ ನೋಡಿದ್ರಲ್ಲ ಈ ಥರ ಎರಡೂ ಸೇರಿಸಿ ಮತ್ತು ಅವು ನಡಕ್ಕೆ ಹಿಟ್ಟು ಹಚ್ಚಿರ್ತಿರಲ್ಲ ಆರಾಮಾಗಿ ಬಿಟ್ಕೋತಾವ ಈ ಥರ ಎಲ್ಲನೂ ನಾನು ಲಟ್ಟಿಸಿಟ್ಕೊಂಡಿನಿ ಈಗ ಇದಕ್ಕೆ ಸೂಸ್ಲ ಇತ್ತಲ್ಲ ಎಲ್ಲದಕ್ಕೂ ಒಂದೊಂದು ಸ್ಪೂನಷ್ಟು ಸೂಸ್ಲ ಹಾಕ್ಕೊಳ್ರಿ ಸುತ್ತರ್ದು ಸ್ವಲ್ಪ ನೀರು ಹಚ್ಕೊಳ್ರಿ ನೀರು ಹಚ್ಕೊಂಡು ಇದ್ರ ಮೇಲೆ ಇನ್ನೊಂದು ಇದು ಹಾಳಿ ಇತ್ತಲ್ಲ ಲಟ್ಟಿಸಿದ್ದು ಅದನ್ನು ನೀವು ಹಾಕ್ಕೋಬೇಕು ಈಗ ಹಾಕ್ಕೊಂಡು ಇದನ್ನು ಸುತ್ತವರೆಗು ಚಲೋತಂಗೆ ಒತ್ತಕೋಬೇಕು ಇದು ಬಾಯಿ ಬಿಡಬಾರ್ದು ಆ ಥರ ಎರಡೂ ಕಡೆ ಹೊಳಸ್ಕೊಂಡು ನೀವು ಇದನ್ನು ಚಲೋತಂಗೆ ಒತ್ತಕ್ಕೋರಿ ಈ ಥರ ಹಿಂಗೆ ಎಲ್ಲನೂ ಒತ್ತಕೊಂಡು ಇಟ್ಕೊಳ್ರಿ ಬೇಕಂದ್ರೆ ಸ್ವಲ್ಪ ಶೋಕ ನೀವು ಈ ಥರ ಒಂದು ಫೋಕ್ ತೊಗೊಂಡು ಡಿಸೈನ್ ಮಾಡ್ಕೊಳ್ರಿ ಇಲ್ಲಾಂದ್ರೆ ಹಂಗೆ ಮಾಡಿದ್ರೂ ನಡೀತೈತಿ ಸ್ವಲ್ಪ ಫೋಕ್ಲೇ ಈ ಥರ ಡಿಸೈನ್ ಮಾಡಿದರೆ ನೋಡೋದಕ್ಕೆ ಚೆಂದ ಕಾಣಿಸ್ತಾವ ಅಂತ ನಾನು ಇದನ್ನು ಮಾಡ್ಯಾನ ಅಷ್ಟ ಈ ಥರ ಎಲ್ಲ ಡಿಸೈನ್ ಮಾಡ್ಕೊಳ್ರಿ ನೋಡ್ರಿ ಚೆಂದ ಕಾಣುತ್ತೆ ಈಗ ಎಣ್ಣೆ ಕಾದೈತಿ ಆಮೇಲೆ ಇದನ್ನು ಕೆಂಪಾಗುವಂಗೆ ಕರಿಬಾರ್ದು ಬೆಳ್ಳಗನ ಇರಬೇಕು ಇದು ಸ್ವಲ್ಪ ಉರಿ ಜೋರು ಇಟ್ಕೊಂಡು ಎಣ್ಣೆ ಕಾದಾದಮೇಲೆ ಸಣ್ಣ ಮಾಡ್ಕೊಂಬಿಡ್ರಿ ಇದನ್ನು ಕರಿಯೋ ಮುಂದೆ ಉರಿ ಸಣ್ಣದಾಗಿರಲಿ ಮಸ್ತ್ ಉಬ್ಬುತ್ತವ್ರಿ ಮತ್ತು ಒಳಗಡೆ ಸಕ್ಕರೆ ಅದಕ್ಕೆ ಕಿರ್ಬೀಜ ಎಲ್ಲ ಇರ್ತಲ್ಲ ಕರೆದಿರ್ತೈತಲ್ಲ ತಿನ್ನೋ ಮುಂದೆ ಬಾಯೊಳಗೆ ಎಷ್ಟು ರುಚಿ ಅನ್ನಿಸ್ತೈತಿ ಅಂದ್ರೆ ಭಾಳ ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ ಇದು ಖಂಡಿತವಾಗ್ಲೂ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಾಗೈತೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ